ಇದು ಲವ್ ಮಾಕ್ಟೇಲ್ ಅಂತೂ ಬಾಬ್ ಕಟ್ ಈ ಹುಡುಗೇನಾ ಅಂತ ಡೌಟ್ ಬರುತ್ತೆ ಲವ್ 360 ಅಲ್ಲಿ. ಸೊ ಆ ಡಿಫ್ರೆನ್ಸ್ ಇಲ್ಲಿ ಕೂಡ ಕಾಣುತ್ತೆ, ಲವ್ 360 ಹುಡುಗಿನೇನ ಇಲ್ಲಿ ಟ್ರಿಬಲ್ ರೈಡಿಂಗ್ ಅಲ್ಲಿ ಅನ್ನೋ ಒಂದು ಕನ್ಫ್ಯೂಷನ್ 100% ಬರುತ್ತೆ. ತುಂಬಾ ಡಿಫ್ರೆಂಟ್ ಲುಕ್. ಶಶಾಂಕ್ ಸರ್ ಮತ್ತೆ ಡೈರೆಕ್ಟರ್ ಮಹೇಶ್ ಸರ್ ಇಬ್ಬರದು ಇಬ್ಬರ ಬಗ್ಗೆ ಒಂದು ಕಾಮನ್ ಏನಾದರೂ ಇದೆ ಅಂತ ಹೇಳಬೇಕಂದ್ರೆ, ಅವ್ರು ಹೇಳಿರೋ ಟೈಮ್ಗೆ ಕರೆಕ್ಟಾಗಿ ಮುಗಿಸ್ತಾರೆ. ಟ್ರಿಬಲ್ ರೈಡಿಂಗ್ ಅಲ್ಲಿ ತುಂಬ ಸ್ಟಬನ್ ಹುಡುಗಿ, ನಂಗೆ ಇದು ಬೇಕಂದರೆ ಬೇಕೇ ಬೇಕು ಥರ ಹುಡುಗಿ, ಅಪ್ಪ ಅಮ್ಮ ಅಷ್ಟು ಮುದ್ದು ಮಾಡಿ ಬೆಳೆಸಿರೋವಂಥ ಹುಡುಗಿ ಇವಳು. ಸೊ ಸೆಟ್ಟಿಗೆ ಹೋದ್ಮೇಲೆ ಅದು ಕೂಡ ಔಟ್ಡೋರ್ ಇತ್ತು, ಲೈಟಿಂಗ್ ಜಾಸ್ತಿನೂ ಇದ್ದಿಲ್ಲ, ಕ್ಯಾಮ್ರಾ ಮಾತ್ರ ಕ್ಯಾಮ್ರಾ ಎಲ್ಲಿ ಫಾಲೋ ಮಾಡ್ತಿದೆ ಅಂತ ನಾನು ಗಮನ ಕೊಟ್ಟಿಲ್ಲ, ನಾನು ನನ್ನ ಡೈಲಾಗ್ಸ್ ಹೇಳ್ಕೊಂಡು ಹೋಗ್ತಾ ಇದ್ದೆ ಲವ್ ಮಾಕ್ಟೇಲಲ್ಲಿ. ಅದಾದಮೇಲೆ ಟ್ರಿಬಲ್ ರೈಡಿಂಗ್ ಶೂಟ್ ನೆಕ್ಸ್ಟ್ ಸಿನಿಮಾ ಅಂದರೆ ಟ್ರಿಬಲ್ ರೈಡಿಂಗ್ ನಾನು ಶೂಟ್ ಮಾಡೋಕ್ಕೆ ಹೋಗಿರೋದು. ಅಲ್ಲಿ ನೋಡಿದ್ರೆ ಇಂಡೋರ್ ಜಾಸ್ತಿ, ಪ್ಲಸ್ ಲೈಟಿಂಗ್ ಎಲ್ಲ ಇದೆ, ಆ್ಯಂಡ್ ಡೈಲಾಗ್ಸ್ ಆನ್ ಸ್ಪಾಟ್ ಕೊಡ್ತಾರೆ. ಹಾಯ್, ಹೇಗಿದ್ದೀರಿ? ಹಾಯ್ ನಮಸ್ತೆ, ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಲವ್ 360 ನಾನು ಚೆನ್ನಾಗಿದ್ದೀನಿ. ಲವ್ 360 ಆ ಗುಂಗಿಂದ ಹೊರಗೆ ಬಂದಿದ್ದೀರಾ? ಹೇಗೆ 100% ಬಂದಿದ್ದೀನಿ. ಯಾಕಂತಂದರೆ ನಾನು ಯಾಕೆ ಅದನ್ನು ಕೇಳಿದೆ ಅಂತಂದರೆ, ಒಬ್ಬ ಹೊಸ ಕಾಲದ ಹೊಸ ಈ ನಿಮ್ಮಂಥ ಸಣ್ಣ ಏಜಿನ ಮಕ್ಕಳಿಗೆ ಅಷ್ಟು ಗಂಭೀರವಾದಂಥ ಒಂದು ಪಾತ್ರವನ್ನು ನಿರ್ವಹಿಸೋದಿದೆಯಲ್ಲ, ಅದು ಬಹಳ ದೊಡ್ಡ ಚಾಲೆಂಜ್ ಅಂತ ಅನ್ನಿಸ್ತು. ಬಹುಶಃ ಅದು ನಿಮ್ಮ ಒಳಗಿನ ಪ್ರತಿಭೆಗೆ ಸಾಕ್ಷಿ ಅಂತ ನಾನು ಅಂದ್ಕೊಳ್ತೇನೆ. ಸೊ ಹೇಗೆ ಆ ಒಂದು ಎಕ್ಸ್ಪೀರಿಯನ್ಸ್ ಹೇಳಿ ನಾವು ಟ್ರಿಬಲ್ ರೈಡಿಗೆ ಬರೋಣ ಅಂತ ಅನ್ನಿಸ್ತು. ಎಲ್ಲರೂ ತುಂಬ ಕಷ್ಟ ಆಗಿರ್ಬೋದು ಪಾತ್ರ ಮಾಡೋಕ್ಕೆ ಅಂತೆಲ್ಲ ಹೇಳ್ತಾ ಇರ್ತಾರೆ, ಬಟ್ ನಾನು ತುಂಬ ಪ್ರಾಕ್ಟೀಸ್ ಮಾಡಿದ್ದೆ ಸೆಟ್ಟಿಗೆ ಹೋಗೋಕ್ಕಿಂತ ಮುಂಚೆನೇ. ಸೊ ನನ್ನ ತಲೆಯಲ್ಲಿ ಇದ್ದಿರೋದು ಒಂದೇ, ಅವರು ಮಗು ಥರ ಆಡಬೇಕು ಅಂತ ಹೇಳ್ತಾಯಿದ್ರು. ಸ್ವಲ್ಪ ಅದೇ ಕ್ಯೂರಿಯಾಸಿಟಿ ಜಾಸ್ತಿ ಮುಖಲ್ಲಿ ತೋರಿಸ್ಕೋಬೇಕು. ಆ್ಯಂಡ್ ಸೊ ಅವಾಗ ನಂಗೆ ತಲೆಗೆ ನೆನಪು ಬಂದಿರೋದೇ ನನ್ನ ಕಸಿನ್ ಸಿಸ್ಟರ್ ಒಬ್ಬಳು, 4 ವರ್ಷ ಅವಳಿಗೆ, ಚವಿಷ್ಕಾ ಅಂತ. ಸೊ ಅವಳು ಏನು ಮಾಡ್ಬೋದು ಈ ಸಿಚುವೇಶನಲ್ಲಿ, ಅವಳು ಇದ್ದರೆ ಹೆಂಗೆ ಮಾಡ್ಬೋದು, ಇಲ್ಲ ಅವಳು ಹೆಂಗೆ ರಿಯಾಕ್ಟ್ ಮಾಡ್ತಾಳೆ, ಕೋಪ ಬಂದಾಗ ಹೆಂಗೆ ಮಾಡ್ತಾಳೆ, ಅವೆಲ್ಲ ಯೋಚನೆ ಮಾಡಿದಾಗ ಇದು ಅಬ್ಸರ್ವೇಷನ್, ಇದು ಬೇಸಿಕಲಿ ಎಲ್ಲ ಅಬ್ಸರ್ವೇಷನ್ನೇ. ಸೊ ನಾವು ಎಷ್ಟು ನಮ್ಮ ಸರೌಂಡಿಂಗ್ಸ್ ಅಬ್ಸರ್ವ್ ಮಾಡ್ಕೊಂಡು ಹೋಗ್ತೀವಿ, ಅದನ್ನ ನಾವು ಆ್ಯಕ್ಟ್ ಹಾಗೆ ತಲೆಯಲ್ಲಿ ಇಟ್ಕೊಂಡು ಆ್ಯಕ್ಟ್ ಇಂಪ್ರೊವೈಸ್ ಮಾಡ್ಕೊಂಡು ಹೋಗ್ಬೋದು. ಸೊ ಅವಳನ್ನ ನಾನು ತಲೆಯಲ್ಲಿ ಇಟ್ಕೊಂಡು ಹೆಂಗೆ ಆ್ಯಕ್ಟ್ ಮಾಡೋದು ಅಂತೆಲ್ಲ. ಯಾಕಂದರೆ ನನಗೆ ಅನಿಸಿದ್ದು ಆ ಸಿನಿಮಾ ಯಾಕೆ ನನಗೆ ಬಹಳ ಗುಂಗಾಗಿ ಕಾಡ್ತಾ ಇದೆ ಆ ಪಾತ್ರಗಳು ಅಂತಂದರೆ, ಅಲ್ಲಿ ಯಾವುದು ಅಭಿನಯ ಅಂತ ಅನಿಸಿಲ್ಲ, ಆ್ಯಕ್ಟ್ ಮಾಡ್ತಾ ಇದ್ದೀರಿ ಅಂತ ಅನಿಸ್ಲಿಲ್ಲ, ನ್ಯಾಚುರಲ್ ಆಗಿತ್ತು. ಆ ಮೈಮು, ಆಮೇಲೆ ಆ ಸಂಕೇತಗಳು, ಮತ್ತು ಆ ಬಾಡಿ ಲ್ಯಾಂಗ್ವೇಜು, ಅವೆಲ್ಲ ಅದೇ ಕಂಟಿನ್ಯೂ ಆ ಸಿನಿಮಾದಲ್ಲಿ ಕಾದ್ಕೋಬೇಕಲ್ಲ ಅದನ್ನು, ಎಲ್ಲಿಯೂ ಅದನ್ನು ಆ ರಿದಮ್ ತಪ್ಪಾರ್ದಲ್ಲ, ಅದು ಆ ರೀತಿಯ ಆ ಸಸ್ಟೇನಿಂಗ್ ಅದು ಆ ಕಂಟಿನ್ಯೂಸ್ ಆಗಿ ಇಟ್ಕೊಂಡಂಥದ್ದು ಅದು ಹೇಗೆ ಸಾಧ್ಯ ಅಂತ ನನಗೆ ಆಶ್ಚರ್ಯ. ನಾನು ಆ್ಯಕ್ಚುಲಿ ಕ್ಯಾರೆಕ್ಟ್ರಲ್ಲಿ ತುಂಬ ಇನ್ವಾಲ್ವ್ ಆಗಿಬಿಟ್ಟಿದ್ದೆ, ಶೂಟ್ ಮಾಡದೇ ಇದ್ರೂ ಸ್ವಲ್ಪ ದಿನ ಅಲ್ಲೇನಾದರೂ ಇರಬೇಕಾದ್ರೂ ಸ್ವಲ್ಪ ಜಾಸ್ತಿ ಜನ ಜೊತೆ ಇನ್ವಾಲ್ವ್ ಆಗ್ತಾ ಇದ್ದಿಲ್ಲ ಕ್ಯಾರೆಕ್ಟರ್ ಬ್ರೇಕ್ ಮಾಡಬಾರ್ದಂತ. ಆ್ಯಂಡ್ ಸದ್ಯಕ್ಕೆ ಶಶಾಂಕ್ ಸರ್ ಎಲ್ಲ ಕಂಟಿನ್ಯೂಸ್ ಆಗಿ ಶೂಟ್ ಮಾಡಿದ್ರು, ಬ್ರೇಕ್ ಕೊಟ್ಟು ಮಾಡಿದರೆ ಮತ್ತೆ ಕ್ಯಾರೆಕ್ಟರ್ ಬರೋದು ಕಷ್ಟ ಆಗ್ತೈತೇನೋ, ಆದರೆ ಕಂಟಿನ್ಯೂಸ್ ಮಾಡಿದ್ರಿಂದ ನನಗೆ ಅಷ್ಟು ತೊಂದರೆ ಏನಾಗಿದ್ದಿಲ್ಲ. ಆ್ಯಂಡ್ ಸೆಟ್ಟಲ್ಲಿರುವಾಗ ಅವ್ರು ಜಾಸ್ತಿ ಯಾರೂ ಜಾಸ್ತಿ ಎಲ್ಲ ಎನ್ಕರೇಜ್ ಮಾಡಿಕೊಂಡೇ ಇದ್ದರು. ಆ್ಯಂಡ್ ನನ್ನ ಕ್ಯಾರೆಕ್ಟ್ರಲ್ಲಿರೋ ಥರನೇ ಒಂದು ಅಟ್ಮಾಸ್ಫಿಯರ್ ಸೆಟ್ ಆಗಿತ್ತು. ಸೊ ಅವ್ರು ಎಕ್ಸ್ಪೆಕ್ಟು ಅದೇ ಮಾಡ್ತಾಯಿದ್ರು. ಸೊ ಎಲ್ಲ ಆರಾಮಾಗಾಯಿತು. ಈಗ ಇದೇ ಥರ ಸಿನಿಮಾ ಮಾಡುತ್ತಾ ಬಂದರೆ ನೀವು ಸ್ವಲ್ಪ ಒಳ್ಳೆಯ ಅಭಿವ್ಯಕ್ತಿಗೆ ಅವಕಾಶ ಇರುವ ಪಾತ್ರಗಳೇ ಸಿಕ್ಕಿದ್ದಾವೆ ನಮಗೆ, ಲವ್ ಮಾಕ್ಟೇಲ್ ಇರ್ಬೋದು ಇನ್ನೊಂದು ಇರ್ಬೋದು. ಈ ಟ್ರಿಬಲ್ ರೈಡಲ್ಲಿ ಈ ನಿಮ್ಮ ಜರ್ನಿ ಅಂದರೆ ಈ ಸಣ್ಣ 4 ಸಿನಿಮಾನೇ ಇರ್ಬೋದು, ಶಾರ್ಟ್ ಆದಂಥ ಜರ್ನಿಯೇ ಇರ್ಬೋದು, ಆದರೆ ಪಾತ್ರಗಳ ಮೂಲಕ ನೀವು ಒಬ್ಬ ಕಲಾವಿದೆಯಾಗಿ ಗುರುತಿಸ್ಕೊಂಡಿದ್ದೀರಿ. ಈ ಟ್ರಿಬಲ್ ರೈಡಲ್ಲಿ ನಿಮ್ಮ ಪಾತ್ರ ಹೇಗಿದೆ? ಟ್ರಿಬಲ್ ರೈಡಿಂಗಲ್ಲಿ ತುಂಬ ಸ್ಟಬನ್ ಹುಡುಗಿ, ನಂಗೆ ಇದು ಬೇಕಂದರೆ ಬೇಕೇ ಬೇಕು ಥರ ಹುಡುಗಿ, ಅಪ್ಪ ಅಮ್ಮ ಅಷ್ಟು ಮುದ್ದು ಮಾಡಿ ಬೆಳೆಸಿರೋವಂಥ ಹುಡುಗಿ ಇವಳು. ಆ್ಯಂಡ್ ಹಾಗೆ ಅಷ್ಟೇ ತುಂಟಾಟ ಎಲ್ಲ ಮಾಡಿಕೊಂಡು ಹೆಂಗೆ ಕಾಲು ಎಳ್ಕೊಂಡಿರ್ತಾಳೆ ಎಲ್ಲರದು. ಸೊ ಅವಾಗ ಗಣೇಶವ್ರನ್ನ ಹೆಂಗೆ ಮೀಟ್ ಮಾಡ್ತಾರೆ ಮತ್ತು ಜರ್ನಿ ಹೆಂಗೆ ಹೋಗುತ್ತೆ ಅನ್ನೋದು ನೋಡಬೇಕಷ್ಟೇ. ಇಡೀ ಟೀಮಲ್ಲಿ ನೀವು ಶಶಾಂಕರ ಗರಡಿಯಲ್ಲಿ ಒಂದನ್ನು ನೋಡಿದಿರಿ, ಇಲ್ಲಿ ಮಹೇಶ್ ನಿರ್ದೇಶನದ ಇದರಲ್ಲಿ ಹೇಗೆ? ತುಂಬ ಡಿಫ್ರೆಂಟ್, ಇಬ್ಬರದ್ದು ತುಂಬ ಡಿಫ್ರೆಂಟ್ ಸ್ಟೈಲ್ಸ್ ಇವೆ. ಆ್ಯಂಡ್ ಶಶಾಂಕ್ ಸರ್ ಮತ್ತು ಡೈರೆಕ್ಟರ್ ಮಹೇಶ್ ಸರ್ ಇಬ್ಬರದ್ದು ಇಬ್ಬರ ಬಗ್ಗೆ ಒಂದು ಕಾಮನ್ ಏನಾದರೂ ಇದೆ ಅಂತ ಹೇಳಬೇಕಂದ್ರೆ, ಅವ್ರು ಹೇಳಿರೋ ಟೈಮ್ಗೆ ಕರೆಕ್ಟಾಗಿ ಮುಗಿಸ್ತಾರೆ.
ಅಂದರೆ ಇದು ಇವರು 18 ಡೇಸ್ ಶೂಟ್ ಇದೆ ಅಂತ ಹೇಳ್ತಾ ಇದ್ರು, ಕರೆಕ್ಟ್ 18 ಡೇಸ್ ಮುಗಿಸಿದ್ದಾರೆ ಅಂದರೆ ಒಂದೆರಡು ದಿನ ಕೂಡ ಹೆಚ್ಚು ಕಮ್ಮಿ ಆಗಿಲ್ಲ ಅಲ್ಲಿ. ಇದು ಶಶಾಂಕ್ ಸರ್ ಕೂಡ 22 ದಿನ ಅಂದರೆ 22 ದಿನ ಕರೆಕ್ಟ್ ಮುಗಿಸ್ಬಿಟ್ಟಿದ್ದಾರೆ. ಸೊ ಆ ಟೈಮ್ ಆ್ಯಂಡ್ ಎಸ್ಪೆಷಲಿ ಸೆಟ್ಟಿಗೆ ಬರುವಾಗ ಕರೆಕ್ಟ್ ಈ ಟೈಮಲ್ಲಿ ಸೆಟ್ಟಲ್ಲಿ ಇರಬೇಕಂದ್ರೆ ಅವರು ಫಸ್ಟು ನಾವು ಹೋಗೋಕ್ಕಿಂತ 2 ಗಂಟೆ ಮುಂಚೆನೆ ಸೆಟ್ಟಿಗೆ ಹೋಗಿರ್ತಾರೆ. ಇವಾಗ ನನ್ನ 7 ಗಂಟೆ ಕರೆದ್ರೆ 5:30 ಎಲ್ಲ ಅರೇಂಜ್ ಮಾಡ್ಕೊಂಡಿರ್ತಾರೆ ಅವರು, ಸರ್ ಸೆಟ್ಟಿಗೆಲ್ಲ ಹೋಗಿರ್ತಾರೆ. ಸೊ ಆ ಪಂಕ್ಚುಯಾಲಿಟಿ ಅಂತ ತುಂಬ ಡಿಸಿಪ್ಲಿನ್ಡ್ ಆಗಿರ್ತಾರೆ. ಏನಾದರೂ ಸರಿ ಬಂದಿಲ್ಲ ಅಂದರೆ ಅವರು ಅಲ್ಲೇ ಸ್ಪಾಟಲ್ಲೇ ಬೈದ್ಬಿಟ್ಟು ಹಿಂಗಿಂಗೆ ಅಂತ ಹೇಳ್ತಾರೆ. ಸೊ ಇದೊಂದು ಡಿಸಿಪ್ಲಿನ್ ಮೇಂಟೈನ್ ಮಾಡೋದು ತುಂಬ ಕಷ್ಟ ಅನಿಸುತ್ತೆ. ಆ್ಯಂಡ್ ಅದರಲ್ಲಿ ಶಶಾಂಕ್ ಸರ್ ಮತ್ತು ಮಹೇಶ್ ಸರ್ ಅವರು ನಿಜಗಳು ಹೇಳಬೇಕು. ಇಲ್ಲಿವರೆಗೆ ರಚನಾ ಅಂತಂದರೆ ಒಂದು ಸಿಗ್ನೇಚರ್ ಆಫ್ ಕೆಲವು ನಿಮ್ಮ ಅಭಿವ್ಯಕ್ತಿಯ ಒಂದು ಇದಿದೆ, ನೀವು ಮಾಡಿದ ಕಡಿಮೆ ಸಿನಿಮಾ ಆದರೂ ಕೂಡ. ಆಮೇಲೆ ಯು ಆರ್ ಸೋ ಫೋಟೋಜೆನಿಕ್ ಅಂತ ಅನಿಸ್ತದೆ ನನಗೆ, ಯಾಕೆಂದರೆ ಒಂದು ಫ್ರೇಮಲ್ಲಿ ನೀವು ಕಾಣೋದಕ್ಕೂ ವೈಯಕ್ತಿಕವಾಗಿ ನಾನು ನಿಮ್ಮನ್ನು ಇವತ್ತು ಪ್ರಥಮವಾಗಿ ಭೇಟಿ ಮಾಡ್ತಾ ಇರುವ ನೋಡೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಬಹುಶಃ ಒಳ್ಳೆಯ ಕಲಾವಿದೆಯ ಬಹಳ ದೊಡ್ಡ ಲಕ್ಷಣ ಅಂತ ನಾನು ಭಾವಿಸ್ತೇನೆ. ಥ್ಯಾಂಕ್ ಯು ಸರ್. ಸೊ ಈ ಸಿನಿಮಾದಲ್ಲಿ ನಿಮ್ಗೆ ಆ ಗಾಂಭೀರ್ಯ ಇತ್ತ, ಆ ಥರದ ಅಭಿವ್ಯಕ್ತಿ ಅವಕಾಶ ಇತ್ತ, ಹೇಗೆ ಸಿನಿಮಾದಲ್ಲಿ? ಲುಕ್ಸ್ ವೈಸ್ ಆ್ಯಕ್ಚುಲಿ ತುಂಬ ಡಿಫ್ರೆನ್ಸ್ ಇದೆ. ನಾವು ಪ್ರತಿ ಸಿನಿಮಾಲಿ ನೋಡ್ಕೊಂಡು ಹೋದರೆ ಪ್ರತಿ ಇದು ಲವ್ ಮಾಕ್ಟೇಲ್ ಅಂತೂ ಬಾಬ್ ಕಟ್ ಈ ಹುಡುಗಿನೇನ ಅಂತ ಡೌಟ್ ಬರುತ್ತೆ ಲವ್ 360ಯಲ್ಲಿ. ಸೊ ಆ ಡಿಫ್ರೆನ್ಸ್ ಇಲ್ಲಿ ಕೂಡ ಕಾಣುತ್ತೆ. ಲವ್ 360 ಹುಡುಗಿನೇನ ಇಲ್ಲಿ ಟ್ರಿಬಲ್ ರೈಡಿಂಗಲ್ಲಿ ಅನ್ನೋ ಒಂದು ಆ ಕನ್ಫ್ಯೂಷನ್ 100% ಬರುತ್ತೆ. ಆ್ಯಂಡ್ ತುಂಬ ಡಿಫ್ರೆಂಟ್ ಲುಕ್. ಸೊ ಕ್ಯಾರೆಕ್ಟರ್ ಪ್ರಕಾರ ಲುಕ್ಸ್ ಚೇಂಜ್ ಆದಾಗ ನಮಗೂ ಇಂಟರ್ನಲಿ ಆ ಫೀಲ್ ಬರುತ್ತೆ, ನಾವು ಸ್ವಲ್ಪ ಡಿಫ್ರೆಂಟ್ ಚೇಂಜ್ ಆಗ್ತಾ ಇದ್ದೀವಿ ಅಂತ. ಸೊ ನಿಮ್ಮ ಕೋರ್ಟ್ ಇಷ್ಟು ಅಥವಾ ಐಡಿ ವಾತಾವರಣ ತ್ರಿಬಲ್ ರೈಡಲ್ಲಿ ಹೇಗಿತ್ತು? ಅಯ್ಯೋ, ಗಣೇಶ್ ಸರ್ ಇರುವಾಗ ಯಾವಾಗಲೂ ಫುಲ್ ಎಂಟರ್ಟೈನ್ಮೆಂಟು, ಅದೆಲ್ಲ ಜೋಕ್ಸ್ ಮಾಡ್ಕೊಂಡಿರ್ತಾರೆ ಸೆಟ್ಟಲ್ಲಿ. ಆದರೆ ನನಗೆ ಇನಿಷಿಯಲಿ ತುಂಬ ಭಯ ಆಗಿತ್ತು. ಯಾಕಂದರೆ ನಾವು ಏನು ಸರ್ನ ನಾನು ಫಸ್ಟ್ ಸೆಟ್ಟಲ್ಲೇ ಮೀಟ್ ಮಾಡಿರೋದು. ಸೊ ಅಲ್ಲಿ ತುಂಬ ಭಯ ಆಗಿತ್ತು, ನರ್ವಸ್ ಆಗಿತ್ತು, ಎಲ್ಲ ಪರವಾಗಿಲ್ಲ ಏನಾಗಲ್ಲ ಅಂತ ಎಲ್ಲರೂ ಇದು ರಂಗಾಯಣ ರಘು ಸರ್ ಮತ್ತು ಮಹೇಶ್ ಸರ್ ಎಲ್ಲರೂ ಇಲ್ಲ ಪರವಾಗಿಲ್ಲ ಏನಾಗಲ್ಲ ಆರಾಮಾಗಿ ಮಾಡು ಅಂತ ಹೇಳಿಬಿಟ್ಟು ಅದು ಫಾರ್ವರ್ಡ್ ಕರ್ಕೊಂಡೋಗಿರೋದು. ಆ್ಯಕ್ಚುಲಿ ಲವ್ ಮಾಕ್ಟೇಲ್ ಆದಮೇಲೆ ಫಸ್ಟ್ ಶೂಟ್ ಮಾಡೋದೇ ಇದು ಟ್ರಿಬಲ್ ರೈಡಿಂಗ್. ಅದರ ನಂತರ ಲವ್ 360. ಅದಾದಮೇಲೆ ಟ್ರಿಬಲ್ ರೈಡಿಂಗ್ ಜೊತೆ ರಿಷಬ್ ಅವ್ರದ್ದು ಇದು ಹರಿಕಥೆ ಲಗಿರಿಕತೆ ಕೂಡ ನಾನು ಮಾಡ್ತಾ ಇದ್ದೆ. ಸೊ ಆದರೆ ರಿಷಬ್ ಅವ್ರದ್ದು ಸ್ವಲ್ಪ ಲೇಟರ್ ಬಂದಿರೋದು. ಫಸ್ಟ್ ಶೂಟ್ ಮಾಡಿರೋದು ಮತ್ತು ಫಸ್ಟ್ ಅಗ್ರಿಮೆಂಟ್ ಸೈನ್ ಮಾಡಿರೋದೇ ಇದು ಟ್ರಿಬಲ್ ರೈಡಿಂಗ್. ನಾನು ಅದು ಈಗ ಲೇಟ್ ಆಗಿ ರಿಲೀಸ್ ಆಗ್ತಾ ಇದೆ. ರಿಲೀಸ್ ಆಗಿರೋದು ಇದು ಲಾಸ್ಟ್ ಆದ್ರೂ ಇದು. ಬಟ್ ಅದು ಹೆಚ್ಚು ನಿಮಗೆ ಅನುಕೂಲ ಆಯ್ತಾ ಅಂತ? ಈ ಸಿನಿಮಾಯಿಂದ ನಂಗೆ ತುಂಬ ಕಲಿಯಕ್ಕೆ ಸಿಕ್ಕಿದೆ ಸರ್, ಅದೊಂದು ಹೇಳ್ಬೋದು. ಯಾಕಂದರೆ ಲವ್ ಮಾಕ್ಟೇಲಲ್ಲಿ ಶೂಟಿಂಗ್ ಥರನೇ ಇದ್ದಿಲ್ಲ ನಿಜ ಹೇಳಬೇಕಂದ್ರೆ. ಒಂದು ಸುಮ್ಮನೆ ಟ್ರಿಪ್ಪಿಗೆ ಹೋದಂಗೆ ಇತ್ತು. ಯಾಕಂದರೆ ನಂದು ಜಾಸ್ತಿ ಟ್ರಾವೆಲ್ ಶಾರ್ಟ್ಸ್ ಇತ್ತು. ಸೊ ಆ್ಯಂಡ್ ನಾನು ತುಂಬ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೆ ಡೈಲಾಗ್ಸ್ ಎಲ್ಲ ಮುಂಚೆ. ಸೊ ಸೆಟ್ಟಿಗೆ ಹೋದ್ಮೇಲೆ ಅದು ಕೂಡ ಔಟ್ಡೋರ್ ಇತ್ತು, ಲೈಟಿಂಗ್ ಜಾಸ್ತಿನೂ ಇದ್ದಿಲ್ಲ, ಕ್ಯಾಮ್ರಾ ಮಾತ್ರ ಕ್ಯಾಮ್ರಾ ಎಲ್ಲಿ ಫಾಲೋ ಮಾಡ್ತಿದೆ ಅಂತ ನಾನು ಗಮನ ಕೊಟ್ಟಿಲ್ಲ. ನಾನು ನನ್ನ ಡೈಲಾಗ್ಸ್ ಹೇಳ್ಕೊಂಡು ಹೋಗ್ತಾ ಇದ್ದೆ ಲವ್ ಮಾಕ್ಟೇಲಲ್ಲಿ. ಅದಾದಮೇಲೆ ಟ್ರಿಬಲ್ ರೈಡಿಂಗ್ ಶೂಟ್ ನೆಕ್ಸ್ಟ್ ಸಿನಿಮಾ ಅಂದರೆ ಟ್ರಿಬಲ್ ರೈಡಿಂಗ್ ನಾನು ಶೂಟ್ ಮಾಡೋಕ್ಕೆ ಹೋಗಿರೋದು. ಅಲ್ಲಿ ನೋಡಿದ್ರೆ ಇಂಡೋರ್ ಜಾಸ್ತಿ, ಪ್ಲಸ್ ಲೈಟಿಂಗ್ ಎಲ್ಲ ಇದೆ ಆ್ಯಂಡ್ ಡೈಲಾಗ್ಸ್ ಆನ್ ಸ್ಪಾಟ್ ಕೊಡ್ತಾರೆ. ಸೊ ಇದಕ್ಕೆ ಹೆಂಗೆ ಇಂಪ್ರೂವೈಸ್ ಮಾಡೋದು? ಸೊ ಅಲ್ಲಿ ನನಗೆ ಕಲಿಯಕ್ಕೆ ಜಾಸ್ತಿ ಸಿಕ್ತು. ಯಾಕಂದರೆ ನಂಗೆ ಟೈಮ್ ಕಮ್ಮಿ ಇದೆ, ಅದರಲ್ಲಿ ಇವ್ರ ಟೈಮ್ ವೇಸ್ಟ್ ಮಾಡಬಾರ್ದು. ಇಷ್ಟು ದೊಡ್ಡ ಪ್ರೊಡಕ್ಷನ್ ಆದಮೇಲೆ ಇದು ಎಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅಲ್ಲಿ ಎಷ್ಟು ಟೇಕ್ಸ್ ತೊಗೊಂಡೆ, ಈ ಸತಿ ಇಷ್ಟು ಟೇಕ್ಸ್ ತೊಗೊಂಡೆ, ನೆಕ್ಸ್ಟ್ ಟೈಮ್ ತೊಗೊಳ್ಳೇಬಾರ್ದು ಇಷ್ಟು ಟೇಕ್ಸ್ ಅಂತ ಅದು ತುಂಬ ಕಲಿಯಕ್ಕೆ ಸಿಕ್ತು. ಆನ್ ಸೆಟ್ಟೇ ಜಾಸ್ತಿ ಕಲಿಯಕ್ಕೆ ಸಿಕ್ತು ನನಗೆ. ಸೊ ಈ ಸಿನಿಮಾದಲ್ಲೂ ನಿಮ್ಮ ಪಾತ್ರ ಈ ಸಿನಿಮಾ ಎರಡೂ ಗೆಲ್ಲತ್ತೆ ಮತ್ತು ನಿಲ್ಲತ್ತೆ ಅಂತ ಅನಿಸ್ತದೆ ನಂಗೆ ಅನಿಸ್ತಿದೆ. ಆ್ಯಂಡ್ ಹಾಗೆ ಆಗಲಿ ಅಂತ ಪ್ರಾರ್ಥಿಸ್ತೀನಿ ಅಷ್ಟೇ. ಸಿನಿಮಾ ಈ 4 ಸಿನಿಮಾದ ಎಕ್ಸ್ಪೀರಿಯೆನ್ಸ್ ಏನು, ಜರ್ನಿ ಹೇಗಿತ್ತು? ಪ್ರತಿ ಸಿನಿಮಾ ತುಂಬ ಸ್ಪೆಷಲ್ ಆಗಿರುತ್ತೆ ಸರ್ ನನಗೆ. ಪ್ರತಿ ಸಿನಿಮಾ ಮಾಡಿದಾಗೂ ನಾನು ನನ್ನ ಪಾತ್ರದಿಂದ ಆಚೆ ಹೋಗ್ಬಿಟ್ಟು ಆ ಪಾತ್ರಕ್ಕೆ ಒಳಗೆ ಹೋಗಬೇಕಾಗುತ್ತೆ. ಅದೊಂದು ತುಂಬ ಇಷ್ಟವಾದ ಎಕ್ಸ್ಪೀರಿಯೆನ್ಸ್ ನನಗೆ. ಆ್ಯಕ್ಟಿಂಗ್ ಅಂದರೆ ತುಂಬ ಇಷ್ಟ ನನಗೆ. ಸೊ ಅದು ಈಗ ಇಷ್ಟನಾ ಅಥವಾ ಮೊದಲಿಂದಲೂ ಇಷ್ಟ? ನಂಗೆ ಮೊದಲಿಂದನೇ ಇಷ್ಟ ಆಯಿತು. ನಾನು 7ನೇ ಕ್ಲಾಸಲ್ಲಿರುವಾಗ ನಂಗೆ ಫಸ್ಟ್ ಆ್ಯಕ್ಟಿಂಗ್ ಇಷ್ಟ ಆಗಿದೆ ಅಂತ ನಂಗೆ ಗೊತ್ತಾಗಿರೋದು. ಸೊ 7ನೇ ಕ್ಲಾಸಿಂದನೂ ಅಮ್ಮಗೆ ಹೇಳ್ತೆ, ಅಮ್ಮ ನಂಗೆ ಹೆಂಗೆ ಮಾಡಬೇಕು, ಹಂಗೆ ಮಾಡಬೇಕು, ನಾ ಈ ಥರ ಮಾಡಬೇಕು ಅಂತ. ಸೊ ಅವಾಗ ಅಮ್ಮ ಬಂದು, ಅವಾಗ ಜಾಸ್ತಿ ತಲೆ ಕೆಡಿಸ್ಕೊತಿದ್ಲೆ, ಮಗಳು ಮಕ್ಕಳಲ್ಲ ಈ ಥರ ಮಾತಾಡ್ಕೊಂಡಿರ್ತಾರೆ ಅಂತ ಅನ್ಕೊತಾ ಇದ್ರು. ಆದರೆ ಡಿಗ್ರಿಗೆ ಬಂದಾಗ ಕೂಡ ಒಂದು
ಇದಿತ್ತು, ಮಾಡಲೇಬೇಕು, ಈ ಥರ ಮಾಡಬೇಕು, ಆ ಥರ ಮಾಡಬೇಕು. ನಂದು ಐ ಸಿ ಎಸ್ ಸಿ ಸ್ಕೂಲ್ ಓದಿರೋದು, ಅಲ್ಲಿ ಇದು ಡ್ರಾಮಾಸ್ ಜಾಸ್ತಿ ಮಾಡಲ್ಲ, ಡ್ರಾಮಾಸ್ ಮಾಡಿದ್ರು ಬರೀ ಶೇಕ್ಸ್ಪಿಯರ್ ಡ್ರಾಮಾಸ್ ಎಲ್ಲ ಮಾಡ್ತಾಯಿದ್ರು. ಸೊ ಶೇಕ್ಸ್ಪಿಯರ್ ಡ್ರಾಮಾ ಕೂಡ ಒಂದು ಮಾಡಿದ್ದೆ ನಾನು, ಒಥೆಲ್ಲೋ ಅಂತ ಶೇಕ್ಸ್ಪಿಯರ್ದೊಂದು ಬರುತ್ತೆ. ಒಥೆಲ್ಲೋ ಭಾಳ ಫೇಮಸ್ ಡ್ರಾಮಾ. ಹೌದು, ಅದರಲ್ಲಿ ನಾನು ಕ್ವೀನ್ ರೋಲ್ ಮಾಡಿದ್ದೆ. ಸೊ ಆ ಡ್ರಾಮಾ ಕೂಡ ಮಾಡಿದ್ದೆ, ದಟ್ ವಾಸ್ ಮೈ ಫಸ್ಟ್ ಡ್ರಾಮಾ. ಆದರೆ ಅದರಲ್ಲಿ ತುಂಬ ಕೆಟ್ಟದಾಗಿ ಆ್ಯಕ್ಟಿಂಗ್ ಮಾಡಿದ್ದೆ. ಸೊ ಅದಾದಮೇಲೆ ಅಮ್ಮಗೆ ಗೊತ್ತಾಯಿತು ನಂಗೆ ಇಷ್ಟ ಇದೆ ಆ್ಯಕ್ಟಿಂಗ್ ಅಂತ. ಸೊ ಅಕಾಡೆಮೀಸ್ ಎಲ್ಲ ಹುಡುಕ್ತಾ ಇದ್ರು ಅಮ್ಮನೇ, ನಂಗೆ ಗೊತ್ತಿದ್ದಿಲ್ಲ ಹೆಂಗೆ ಸೇರಬೇಕಂತ. ಆದರೆ ಅಮ್ಮಗೆ ಗೊತ್ತಿತ್ತು ಇವಳಿಗೆ ಮಾಡಬೇಕು ಅಂತ, ನಾನು ಇವಾಗಲೂ ಹೇಳ್ತಾ ಇರ್ತೀನಿ. ಸೊ ಅಮ್ಮನೇ ಕರ್ಕೊಂಡೋಗ್ಬಿಟ್ಟು ಒಂದು ಅಕಾಡೆಮಿಯಲ್ಲಿ ಸೇರಿಸ್ಬಿಟ್ಟು ಇಲ್ಲಿಂದ ಲಮ್ ಆಕ್ಟೇಲ್ ಆಫರ್ಸ್. ತಂದೆ ತಾಯಿ ಏನು ಮಾಡ್ತಾರೆ? ಅಮ್ಮ ಇದು ಹೋಮ್ ಮೇಕರ್, ಡ್ಯಾಡಿ ಈಗ ರಿಟೈರ್ ಆಗಿದ್ದಾರೆ. ಸೊ ಈಗ ಫಾರ್ಮಿಂಗ್ ನೋಡ್ಕೋತಾರೆ. ಓಕೆ, ಇನ್ನು ಯಾವ ಯಾವ ಸಿನಿಮಾ ಇದೆ? ಇನ್ನು ಮುಂದೆ ಬರೋದು ಹೆಸರೇನು ಇಟ್ಟಿಲ್ಲ ಅದಕ್ಕೆ, ರಾಷ್ಟ್ರಕೋಟಿಯವ್ರದ್ದು ಒಂದು ಬರ್ತಾ ಇದೆ. ಸೊ ಅವ್ರದ್ದು ಸೆಕೆಂಡ್ ಪ್ರೊಡಕ್ಷನ್ ಅನ್ಸುತ್ತೆ ಇದು. ಸೊ ಅದಕ್ಕೆ ವೇಟ್ ಮಾಡ್ಬೇಕಿನ್ನು ಈಗ, ನಾಟ್ ಎನಿ ಟೈಮ್ಸ್. ಅಂದರೆ ಒಂದಾದ್ಮೇಲೆ ಒಂದು ಅವಕಾಶ ಬರ್ತಾ ಇದೆ. ಅವಕಾಶ, ಒಳ್ಳೆಯ ಅವಕಾಶ ಇದೆ ಸದ್ಯಕ್ಕೆ. ಬೇರೆ ಏನಾದರೂ ನೀವು ಇದನ್ನೇ ಫುಲ್ ಟೈಮ್ ಆಗಿ ಮಾಡ್ತಾ ಇದ್ದೀರಿ? ನಾನು ಎಜುಕೇಷನ್ ಮಾಡ್ತಾ ಇದ್ದೀನಿ, ಎಮ್ ಬಿ ಎ ಮಾಡ್ತೀನಿ. ನನಗೆ ಆ್ಯಕ್ಟಿಂಗ್ ಅಂದರೆ ಅಷ್ಟು ಇಷ್ಟ ಇದ್ರೂ ಇದನ್ನ ಫುಲ್ ಟೈಮ್ ಕರಿಯರ್ ಮಾಡೋ ಇದು ವಿಷನ್ ಇದ್ದಿಲ್ಲ ನನಗೆ. ಸೊ ನಾನು ಇದ್ರ ಜೊತೆ ಎಮ್ ಬಿ ಎ ಮಾಡ್ತಾ ಇದ್ದೀನಿ, ಎಮ್ ಬಿ ಎ ಈಗ ಥರ್ಡ್ ಸೆಮಿಸ್ಟರ್ ಮಾಡ್ತಾ ಇದ್ದೀನಿ. ಸೊ ಅದಾದಮೇಲೆ ಇನ್ನು ಫರ್ದರ್ ಸ್ಟಡೀಸ್ 100% ಕಂಟಿನ್ಯೂ ಮಾಡ್ತೀನಿ ಎಮ್ ಬಿ ಎ. ಸ್ಟಡಿ ಮತ್ತು ಇದನ್ನು ಒಟ್ಟೊಟ್ಟಿಗೆ ಮಾಡ್ತೀನಿ? ಹಾಂ ಮಾಡ್ತೀನಿ. ಎಮ್ ಬಿ ಎ ನನಗೆ ಒಂದೇನು ಕಷ್ಟ ಆಗ್ತಾಯಿಲ್ಲ ಅಂದರೆ ಎಕ್ಸಾಮ್ಸ್ ಮತ್ತು ಅಸೈನ್ಮೆಂಟ್ಸ್ ಟೈಮ್ ಟು ಟೈಮ್ ಕೊಟ್ಬಿಡಬೇಕು. ಸೊ ಎಕ್ಸಾಮ್ಸ್ ಟೈಮ್ ನಾನು ಅವ್ರ ಮುಂಚೆನೇ ಹೇಳ್ತಾರೆ ನನಗೆ. ಸೊ ಅವ್ರ ಮುಂಚೆ ಹೇಳೋದ್ರಿಂದ ನಾನು ಇದು ಸಿನಿಮಾ ಅವ್ರಿಗೆ ಹೇಳ್ಬಿಡ್ತೀನಿ, ನಂಗೆ ಈ ಡೇಟ್ಸ್ ಬ್ಲಾಕ್ ಮಾಡ್ಕೊಬಿಡಿ, ಇದು ನನಗೆ ಬರೋಕ್ಕಾಗಲ್ಲ ಅಂತ. ಸೊ ಅದು ಅವರು ಬ್ಲಾಕ್ ಮಾಡ್ಕೊಬಿಡ್ತಾರೆ, ನಂಗೆ ಅಷ್ಟೇನು ತೊಂದರೆ ಆಗಲ್ಲ ಆವಾಗ. ವಿಶ್ ಆಲ್ ದ ಬೆಸ್ಟ್. ಒಳ್ಳೆಯದು. ಥ್ಯಾಂಕ್ ಯು ಸರ್.